ಜೆಡಿಎಸ್ ಈ ಸರಿ ಏನು ಕತೆ ಏನು ಮಾಡ್ತೀರಾ? ಕಷ್ಟನ ಹತ್ರದಿಂದ ಅವರು ಹೊರತಿರತಕ್ಕಂತ ನಮ್ಮ ನಾಯಕರು ಅವರು ನಮ್ಗೆ ಇನ್ನೂ ಜಾಸ್ತಿ ಇದೆ. ಕುಮಾರಣ್ಣ 1-2-3 ಮಿಷನ್ ಕಂಪ್ಲೀಟ್ ಮಾಡೇ ಮಾಡ್ತಾರೆ, ಜನ ಅದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಕುಮಾರಸ್ವಾಮಿ ಅವರು ರೈತರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ, 1000 ಕೋಟಿನ ಮನ್ನಾ ಮಾಡವ್ರೆ. ಆ ವಿಷಯ ಯಾವ ರಾಜಕೀಯ ಪಕ್ಷದ ನಾಯಕರು ಮಾತಾಡ್ತಾ ಇಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ತಾವೇನ್ ಹೇಳ್ತೀರಿ? ಮಂಡ್ಯದಲ್ಲಿ 7 ಸ್ಥಾನಗಳು JDS, ಈ ಸರಿ ಏನ್ ಕತೆ, ಏನ್ ಮಾಡ್ತೀರಿ ಮಂಡ್ಯದಲ್ಲಿ? ಆಸ್ ಯೂಶಲ್ ಲಾಸ್ಟ್ ಟೈಮ್ ಏನಿತ್ತು ಆ ಥರ ಹೇಳೋಕೆ ಕೇಳ್ಬಾರ್ದು. ಗ್ಯಾರಂಟಿ ನೀವೇ ನೋಡ್ತಾ ಇದ್ದೀರಾ, ಕುಮಾರಣ್ಣನ ಪಂಚರತ್ನ ಯೋಜನೆ ಬಗ್ಗೆ ಜನಾಭಿಪ್ರಾಯ ಎಲ್ಲಿ ಯಾವ ಕಡೆ ಕುಮಾರಣ್ಣ ಹೋಗ್ತಿದ್ದಾರೆ, ಯಾವ ಜಿಲ್ಲೆಗೆ ಹೋಗ್ತಿದ್ದಾರೆ, ಯಾವ ತಾಲೂಕಲ್ಲೆಲ್ಲ ಒಂದು ಸಮರೋಪಾದಿಯಲ್ಲಿ ಜನ ಸೇರ್ತಿದ್ದಾರೆ. ಸುನಾಮಿ ಅಲೆ ಇದ್ದಂಗೆ ಇದ್ದಿದೆ. ಅದು ಜನಕ್ಕೆ ಈ ರಾಷ್ಟ್ರೀಯ ಪಕ್ಷದೊಳಗೆ ಏನಾಗಿದೆ ಅಂದರೆ ಅದು ಅಲೆ ತಡ್ಕಕ್ಕಾಗಿದೆ ಬೇಕು ಅಂತ ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನೋ ಸುಮ್ಮನೆ ಅವ್ರ ಪಂಚರತ್ನ ಅಂದರೆ ಅವ್ರ ಮನೆ ಯೋಜನೆ ಪಂಚ ಅಂದ್ಬಿಟ್ಟು ಸುಮ್ಮನೆ ಪಂಚರತ್ನ ಅಂದರೆ ಅವ್ರ ಮನೆಯವ್ರು 5 ಜನದ ಹೆಸರು ಹೇಳ್ಕೊಂಡು ಇದು ಮಾಡ್ತಾರೆ. ಅದಕ್ಕೆ ನೆನ್ನೆ ಚೆನ್ನಾಗಿ ಕೊಟ್ಟಿದ್ವಿ ಟಾಂಗ್ನ. ಅದರಿಂದ ಜನಕ್ಕೆ ಗೊತ್ತಾಯ್ತೈತೆ, ಅದು ಶಿಕ್ಷಣ ಇರ್ಬೋದು, ವೈದ್ಯಕೀಯ ಇರ್ಬೋದು, ಜನಕ್ಕೆ ಎಷ್ಟು ಒಳ್ಳೆಯ ಕೆಲಸ ಆಗುತ್ತೆ ಅಂದ್ಬಿಟ್ಟು ಜನಕ್ಕೆ ಅದು ತಿಳ್ಕೊಂಡಿದ್ದಾರೆ. ಆಲ್ರೆಡಿ ನಾವು ಜನ ಎಲ್ಲ ತಾಲೂಕು ಜಿಲ್ಲೆಗೆ ಹೋದ್ವಲ್ಲ ಅಲ್ಲಿ ಹೇಳ್ತಿದ್ದಾರೆ ಜನ. ಹೆಸರು ಕೂಡ ಹೇಳು, ಕೇಳ ಚುನಾವಣೆ ಆಗುತ್ತೆ, ಗೆಲ್ತೀರಿ? ಪಕ್ಕ ಗೆಲ್ತೀವಿ, ಹೇಳು ಕೇಳು. ತಮ್ಮ ಹೆಸರು ಸರ್? ಮಹೇಶ್ ಅಂತ. ಮಹೇಶ್ ಅವರು ತಾವೇನು ಹೇಳ್ತೀರಿ ಸರ್? ಇದು ಕುಮಾರಣ್ಣವರು ರೈತರ ಒಂದು ಕಷ್ಟನ ಹತ್ರದಿಂದ ಅವರು ಹೊರತಿರತಕ್ಕಂಥ ನಮ್ಮ ನಾಯಕರವರು, ಹಂಗಾಗಿ ಈ ರೈತರಿಗೆ ಅವ್ರ ಮೇಲೆ ಒಂದು ವಿಶ್ವಾಸ ಇರೋದ್ರಿಂದ ನಮ್ಮ ರೈತರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಈ ಪಂಚರತ್ನ ಯೋಜನೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಉದ್ದೇಶ ಮೂಲಭೂತವಾದಂಥ ಉದ್ದೇಶಗಳೈತೆ ಅದರಲ್ಲಿ. ಹಾಗಾಗಿ ಜನ ಇದಕ್ಕೆ ಅವಶ್ಯಕತೆ ಇರೋದ್ರಿಂದ ಖಂಡಿತ ಮೊದಲು ಹೆಂಗೆ ಸಪೋರ್ಟ್ ಮಾಡಿದ್ರು JDSಗೆ ಮಂಡ್ಯ ಜಿಲ್ಲೆ ಯಾವುದೇ ಕಾರಣಕ್ಕೂ ಕೈ ಬಿಡೋದು ಸರ್ ಇದಾಗುತ್ತೆ. ಅವಳು ಕೇಳೋ ಗೆಲ್ಲುವಂಥ ವಿಶ್ವಾಸ ಐತೆ. ಒಂದು 50-60 ಗೆಲ್ಲುವಂಥ ಒಂದು ನಿರೀಕ್ಷೆ ಐತೆ ಸರ್. ಸರ್, ಈಗ ನಾವು ನೀವು ಮೊನ್ನೆ ನೋಡಿದ್ದೀರಿ, ನಿಮಗೆಲ್ಲ ಗೊತ್ತಿರೋದು RSS ಸರ್ವೆ, ಸೆಕೆಂಡ್ ಸರ್ವೆ ಬಂದಿದೆ. ಇವತ್ತು ಎಲೆಕ್ಷನ್ ನಡೆದ್ರು 59 ಸೀಟ್ ಅಂತ ಅವ್ರು ಹಾಕಿದ್ದಾರೆ. ನಮ್ಗೆ ಇನ್ನೂ ಜಾಸ್ತಿ ಇದೆ. ಕುಮಾರಣ್ಣ 1-2-3 ಮಿಷನ್ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ, ಜನ ಅದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅನಿಲ್ ಗೌಡ, ಮಹಾಪ್ರಧಾನ ಕೃಷಿ, JDS ಮಂಡ್ಯ ಜಿಲ್ಲೆ. ಸರ್, ಶಿವರಾಮ್ ಅಂತ. ಸರ್, ಕುಮಾರಸ್ವಾಮಿ ಅವರು ರೈತರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ, ಅದು ಅಲ್ಲದೇ ಅವರು ರೈತರ 25,000 ಕೋಟಿನ ಮನ್ನಾ ಮಾಡವ್ರೆ. ಆ ವಿಷಯ ಯಾವ ರಾಜಕೀಯ ಪಕ್ಷದ ನಾಯಕರು ಮಾತಾಡ್ತಾ ಇಲ್ಲ. ಯಾಕೆ ಅಂದರೆ ಆ ವಿಷಯ ಎತ್ತಿದ್ರೆ ಕುಮಾರಣ್ಣಂಗೆ ಬೆಂಬಲ ಜಾಸ್ತಿ ಆಯ್ತದೆ, ಇವರಿಗೆಲ್ಲ ಕೆಳಮಟ್ಟಕ್ಕೆ ಹೋಗ್ತೀವಿ ಅಂದ್ಬಿಟ್ಟು. ಇವತ್ತು ರೈತರಿಗೆ ಕಾಳಜಿ ಇದ್ದರೆ ಕುಮಾರಸ್ವಾಮಿ ಒಬ್ಬರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಮಂಡ್ಯ ಜಿಲ್ಲೆಯಲ್ಲಿ 7-7 JDS ಬಂದೇ ಬರ್ತದೆ. ಇದು ಯಾವುದೇ ಗಿಮಿಕು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಒಟ್ಟಾರೆ ಎಷ್ಟು ಗೆಲ್ತೀರಿ? ನನ್ನ ಅನಿಸಿಕೆ ರಾಜ್ಯದಲ್ಲಿ ಒಟ್ಟಾರೆ 75 ಸೀಟ್ ಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಎಸ್, 3 ಜನರು ಕೂಡ JDS ಈ ಮಂಡ್ಯದಲ್ಲಿ 7 ಕೆಳಗೆಲ್ಲತ್ತೆ. 60 ಮಿಷನ್ 1-2-3 60-70 ಅನ್ನೋ ವಿಶ್ವಾಸ. ಸಹಜವಾಗಿ ಕುಮಾರಸ್ವಾಮಿ ಇರುವಾಗ 93 ಸ್ಥಾನಗಳನ್ನ ಘೋಷಣೆ ಮಾಡಿದ್ದಾರೆ. ಕಳೆದ ಬಾರಿ ವಿನ್ನಿಂಗು ಮತ್ತು ರನ್ನರಪ್ನಗಳನ್ನ ಸೇರಿಸ್ಕೊಂಡ್ರೆ 60-65 ಕ್ಷೇತ್ರ. ಆದರೆ ಅದನ್ನು ಮೀರಿ ಕೆಲಸ ಮಾಡ್ಬೇಕು. ಪದೇ ಪದೇ ಹೇಳ್ತಿರ್ತೀನಿ, ಮನೇಲಿ 5 ಜನ ಗಂಡ ಇಕ್ಕಲಿದ್ರೆ 1 ಎಕರೆಯಲ್ಲಿ ವ್ಯವಸಾಯ ಮಾಡೋರಾಗೋದಿಲ್ಲ. ಶಾರ್ಟೇಜ್ ಇದ್ದಾಗ 4 ಎಕರೆ ಗುತ್ತಿಗೆ ತಗೊಂಡು ವ್ಯವಸಾಯ ಮಾಡಬೇಕು ಅಂತ ದುಡಿಯಾಳುಗಳೆಲ್ಲ ಓಲ್ಡ್ ಮೈಸೂರು ಸೇರ್ಕೊಬಿಟ್ಟವ್ರೆ. ಅವ್ರನ್ನ ಒಬ್ಬೊಬ್ಬರು ನಚ್ಚಿ ಕೆಲಸ ಹಚ್ಚಬೇಕಾಯ್ತು, ಅದಾಗಲಿಲ್ಲ. ಏನೇ ಇವ್ರು ವಿಶ್ವಾಸ ಹೇಳ್ತಾರೆ, ತಾವು ಮಾತಾಡ್ತೀರಾ? ಎಸ್ ವೀಕ್ಷಕರ, ನಿಮ್ಮ ಪ್ರಕಾರ ಮಂಡ್ಯ ರಾಜಕಾರಣ, ಮಂಡ್ಯದಲ್ಲಿ ಹೇಳು ಕೇಳು ಕತೆ ಏನು? 100-224 ಕ್ಷೇತ್ರದಲ್ಲಿ ಯಾರು ಎಲ್ಲಿ ಗೆಲ್ತಾರೆ, ನಿಮ್ಮ ಕ್ಷೇತ್ರ ಯಾವುದು, ಯಾರು ಅಧಿಕಾರಕ್ಕೆ ಬರ್ತಾರೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.